ಅಂದರೆ ತುಮಕೂರು ಜಿಲ್ಲೆಯವರಾದ ಶ್ರೀಮತಿ ಸೂಲಗಿತ್ತಿ ನರಸಮ್ಮ ಅವರು ಇವತ್ತು ನಿಧನರಾಗಿದ್ದಾರೆ. ಅವರ ಸೇವೆ ಸುಮಾರು 14,000 ಮಹಿಳೆಯರಿಗೆ ಹೆರಿಗೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ಯಂತ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ಅವರು ರಾಷ್ಟ್ರಪತಿಯವರ ಪ್ರಶಸ್ತಿಗೆ ಪುರಸ್ಕೃತರಾಗಿ ಈ ದೇಶದಲ್ಲಿ ಗೌರವವನ್ನು ಕೊಡ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿ ಅದೇ ರೀತಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಗಳಿಸಿದರು. ಬಹುಶಃ ಆ ಕಾಲದಲ್ಲಿ 70 ವರ್ಷದ ಹಿಂದೆ ಯಾವ ವೈಜ್ಞಾನಿಕತೆ ಇತ್ತು ಅಂಥೇಳಿ ನಮಗೆಲ್ಲ ಗೊತ್ತಾಗ್ತದೆ. ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಧೈರ್ಯವನ್ನು ಕೊಟ್ಟು ಮತ್ತು ಹೆರಿಗೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಸಾಮಾನ್ಯದ್ದು ಅಂಥೇಳಿ ನಾನೇನು ಭಾವಿಸೋದಿಲ್ಲ. ಎಷ್ಟು ಮಟ್ಟಿಗೆ ಅಂತೇಳಿದರೆ ಅವರ ಮಕ್ಕಳಾದಂಥ ಶ್ರೀರಾಮ್ ಅವರು ಹೇಳ್ತಾಯಿದ್ರು, ಈಗ ನಾವೆಲ್ಲ ಸ್ಕ್ಯಾನ್ ಮಾಡಿ ಹೆಣ್ಣು ಗಂಡು ಅಂತೇಳಿ ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ ಡಾಕ್ಟರ್ಸು. ಆದರೆ ನರಸಮ್ಮನವರು ಆಗಲೇ ಅವರ ಅನುಭವದ ಮೇಲೆ ಹೆಣ್ಣಾಗುತ್ತೆ ಇಲ್ಲ ಗಂಡಾಗುತ್ತೆ ಹಾಗೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ಅಂತೇಳಿ ಈಗ ಅವರು ಹೇಳ್ತಿದ್ರು. ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ಭಾಳ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಧೈರ್ಯವನ್ನು ಭಗವಂತ ಕೊಡಲಿ ಹಾಗೆ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ರಾಜ್ಯ ಸರ್ಕಾರ ಎಲ್ಲ ಗೌರವಗಳೊಂದಿಗೆ ಅವರಿಗೆ ಆ ಗೌರವಗಳನ್ನು ಅರ್ಪಣೆ ಮಾಡ್ತೇವೆ. ಸ್ಟೇಟ್ ಹಾನರ್ ಅಂತ ನಾವು ನಾರ್ಮಲಾಗಿ ಏನು ಹೇಳ್ತೀವಿ ಅದನ್ನು ಈಗ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅವರಿಗೆ ವಿಶೇಷವಾಗಿ ಇದು ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಅವರಿಗೆ ಒಂದು ರಾಜ್ಯ ಸರ್ಕಾರದ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ಮತ್ತು ಜಿಲ್ಲಾಡಳಿತಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಯಾವ ರೀತಿ ಸಕಲ ಗೌರವಗಳಿಂದ ಅವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಹಾಗೆ ಅನ್ನೋದನ್ನು ಅವರ ನಿಯಮದ ಚೌಕಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಮತ್ತು ನಮ್ಮ ಅವರ ಮಕ್ಕಳಾಗಿರ್ತಕ್ಕಂಥ ಶ್ರೀರಾಮ್ ನಮಗೆಲ್ಲ ಅತ್ಯಂತ ಆತ್ಮೀಯ ಸ್ನೇಹಿತ. ಅವರಿಗೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ನೋವಾಗಿದೆ. ಅವರಿಗೆ ನಾವೆಲ್ಲರೂ ಇದ್ದೇವೆ, ಧೈರ್ಯದಿಂದ ಇರಬೇಕು ಹಾಗೆ ಅಂತ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ಸಮಾಧಾನವನ್ನು ಕೂಡ ಹೇಳಿದೆ.